ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. PUC ಪರೀಕ್ಷೆ ದಿನಾಂಕದ ಬಗ್ಗೆ PUC ಬೋರ್ಡ್ ಆಫ್ ಕರ್ನಾಟಕದವರು ಒಂದು ಮಹತ್ವದ ಕ್ವಶನ್ ಮಾಡಿದ್ದಾರೆ. ಈ ಡೀಟೇಲ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಎಲ್ಲ ರೀತಿಯ PUC ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಕೂಡ ಬರ್ತಾ ಹೋಗ್ತದೆ. ಈಗ ಸಾಕಷ್ಟು PUC ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಬದಲಾವಣೆ ಬಗ್ಗೆ ಗೊಂದಲ ಇತ್ತು. ಸದ್ಯಕ್ಕೆ PUC ಬೋರ್ಡ್ ಅವರು ಅಧಿಕೃತ ಆದೇಶ ಕೂಡ ಮಾಡಿಸಿದ್ದಾರೆ. ನಿಮ್ಮ PUC ಪರೀಕ್ಷೆ 2022 ಟೈಮ್ ಟೇಬಲಲ್ಲಿ ಸಾಕಷ್ಟು ಕೂಡ ಬದಲಾವಣೆ ಕೂಡ ಆಗಿದೆ. ಸಾಕಷ್ಟು ವಿಷಯಗಳ ಕೂಡ ಬದಲಾವಣೆ ಮತ್ತು ಸಾಕಷ್ಟು ಟೈಮ್ ಟೇಬಲ್ ಎಕ್ಸಾಮ್ ಟೈಮಿಂಗ್ಸ್ ಕೂಡ ಬದಲಾವಣೆ ಆಗಿರುತ್ತೆ. ವಿಷಯಗಳು ಮತ್ತು ಟೈಮಿಂಗ್ಸ್ ಕೂಡ ಬದಲಾವಣೆ ಆಗಿರುತ್ತದೆ. ನಿಮ್ಮದು ಅಧಿಕೃತ ಹೊಸ ಪರಿಷ್ಕೃತ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಅಥವಾ ಘೋಷಣೆಯು ಕೂಡ PUC ಬೋರ್ಡ್ ಆಫ್ ಕರ್ನಾಟಕದವರು ಹೊಸ ಟೈಮ್ ಟೇಬಲನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಾನು ನಿಮ್ಮ ಹೊಸ ಟೈಮ್ ಟೇಬಲ್ ಬಂದುಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ನನ್ನ ಈ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನೋಡಿ. ಅಲ್ಲೊಂದು PDF ಓಪನ್ ಆಗುತ್ತೆ, ನೋಡಿ ಅಲ್ಲಿ ನಿಮ್ಮ ಟೈಮ್ ಟೇಬಲ್ ನೋಡ್ಕೊಳ್ಳಿ. ಇಲ್ಲಿ ನೀಟಾಗಿ ನೀವು ನೋಡಬೇಕಾಗುತ್ತೆ, ಈ ನಾನು ಹಾಕಿರೋ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು PUC ಬೋರ್ಡ್ ಆಫ್ ಕರ್ನಾಟಕದವರ ಹೊಸ ರೂಲ್ಸ್ ಪ್ರಕಾರ ಅವರೇ ಹೇಳಿದ್ರ ಪ್ರಕಾರ ಹಳೆ ಟೈಮ್ ಟೇಬಲ್ ಎಲ್ಲ ಅಂತ ನಾಟ್ ಕನ್ಸಿಡರ್ ಮಾಡೋಂಗಿಲ್ಲ. ಈಗ ಅನೌನ್ಸ್ಮೆಂಟ್ ಮಾಡಿರುವ ಅಧಿಕೃತ ಟೈಮ್ ಟೇಬಲ್ ಮಾತ್ರ ಫಾಲೋ ಮಾಡ್ತೀವಿ ಅಂತೇಳಿ PUC ಬೋರ್ಡ್ ಆಫ್ ಕರ್ನಾಟಕದವರು ಕೂಡ ಮೆನ್ಷನ್ ಮಾಡಿದ್ದಾರೆ. ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ ನಿಮ್ಮ ಹೊಸ ಟೈಮ್ ಟೇಬಲ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಟೈಮ್ ಟೇಬಲ್ನ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಆಲ್ ದ ಬೆಸ್ಟ್ ಫಾರ್ PUC ಸ್ಟೂಡೆಂಟ್ಸ್. ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡಿ, ಆರಾಮಾಗಿ ನೀವು ಆನ್ಸರ್ನ ಬರಿತೀರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.